ಶ್ರೀನಿವಾಸ್ ಪ್ರಸಾದ್ ಅವರೇ, ನೀವು ಸ್ವರರಾಗ ಸುಧಾ ಅಂತ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದೀರಿ, ಬರೆದಿದ್ದೀರಿ. ಸಮನ್ವಿತಾದವರು ಅದನ್ನು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ನೀವು ಚಿತ್ರಸಂಗೀತದ ಒಂದಿಷ್ಟು ಅಧ್ಯಯನವನ್ನು ಅಲ್ಲಿ ದಾಖಲೆ ಮಾಡಿದ್ದೀರಿ. ಅದರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹಾಡುಗಳು ಹುಟ್ಟಿದ್ದು ಹೇಗೆ ಅಂತ ಸ್ವಾರಸ್ಯಕರವಾದ ಒಂದಿಷ್ಟು ಸಂಗತಿಗಳಿದೆ, ಅದನ್ನು ಹೇಳಿ. ನಿಜಾನೇ, ನಮ್ಮಲ್ಲಿ ನಾನು ಅವಾಗಲೇ ಹೇಳಿದ ಹಾಗೆ ಕೆಲವು ಸರ್ತಿ ಇದೆಲ್ಲ ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆ ಚಿತ್ರರಂಗದಲ್ಲಿ ತಗೊಂಡ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಕೆಲವು ಸರ್ತಿ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ತುಂಬಾ ನಿರೀಕ್ಷೆ ಇಟ್ಟು ಈ ಹಾಡು ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ದ ಹಾಡು ಹಿಟ್ ಆಗಲ್ಲ. ಯಾವುದೋ ಅವಸರದಲ್ಲಿ ಬರೆದಿದ್ದ ಹಾಡುಗಳು ಹಿಟ್ ಆಗ್ಬಿಡ್ತವೆ. ಅಂದ್ರೆ ಅಡುಗೆ ತರ, ನೀವು ತುಂಬಾ ಪ್ರಿಪರೇಷನ್ ಮಾಡಿಕೊಂಡು ಮಾಡಿದಂತಹ ಒಂದು ಮೃಷ್ಟಾನ್ನನು ರುಚಿ ಕೆಡಬಹುದು, ಅರ್ಜೆಂಟ್ಗೆ ಒಂದು ಚಿತ್ರಾನ್ನ ಮಾಡಿದ್ರು ಚೆನ್ನಾಗಿ ಕಾಣಿಸ್ಬೋದು. ಹಾಗೆ ನಾವತ್ತು ರಾಜನ್ ನಾಗೇಂದ್ರ ಅವ್ರು ಹೇಳಿದ ಮಾತನ್ನು ನಾನು ನೆನಪಿಸ್ಕೊಳ್ತೀನಿ. ಅವ್ರು ಹೇಳ್ದಂಗೆ ಕೆಲವು ಸತಿ ಬಹಳ 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 ಸರಳವಾದದ್ದು ಬಹಳ ಬೇಗ ಎಷ್ಟು ಬೇಗ ತಲುಪಿಬಿಡುತ್ತೆ ಅಂದರೆ ಇದನ್ನು ಇದು ಯಾವುದೋ ಸೇರಿಸಿದ್ದ ಹಾಡು, ಸೇರಿಸಿದ್ದ ಹಾಡು ಅಂದ್ಕೊಳ್ತೀವಿ. ಆ ಥರದ ಹಾಡು ನಿಮ್ಗೆ ಆಶ್ಚರ್ಯ ಆಗ್ಬೋದು, ವಿಸ್ಮಯವನ್ನು ತರಬಹುದು. ಫಿಲಿಮ್ ಎಲ್ಲ ಆಗೋಗಿದೆ. ಫಿಲಿಮ್ ಆಗೋದ ಮೇಲೆ ಮನೋಜ್ ಕುಮಾರ್ ಅನ್ನುವ ಬಹಳ ದೊಡ್ಡ ಪ್ರತಿಭೆ, ಭಾರತೀಯ ಚಿತ್ರರಂಗದ ಮನೋಜ್ ಕುಮಾರ್ ಅವ್ರನ್ನ ಕರೆಸ್ತಾರೆ. ಒಂದು ತಂಡ ಕರೆಸ್ಬಿಟ್ಟು ನೋಡಿ ಸರ್ ಹಾಡು, ನೋಡಿ ಸರ್ ಆಯಿತು, ನಮ್ಮ ಫಿಲಿಮ್ ನೋಡಿ ಸರ್ ನೋಡ್ತಾರೆ. ಏನಪ್ಪ ಒಂದು ಚೂರು ಬಿಡುವಿಲ್ಲದಂಗೆ ತೆಗೆದುಬಿಟ್ಟಿದ್ಯಾ ಸಿನಿಮಾ, ರಿಲ್ಯಾಕ್ಸೇಷನ್ಗೆ ಟೈಮ್ ಇಲ್ಲ, ಅಟ್ಲೀಸ್ಟ್ ಇಲ್ಲಿ ಒಂದು 5 ನಿಮಿಷ ಏನಾದ್ರು ಸೇರಿಸು ಅಂತ. ಆಯಿತು ಅಂತ ಸೇರಿಸ್ತಾರೆ. ಶೂಟಿಂಗ್ ಆಗೋಗಿದೆ, ಒಪ್ಕೊಂಬಿಟ್ರು ಅಮಿತಾಬ್ ಬಚ್ಚನ್ ಒಪ್ಕೊಂಡ್ರು ಬರಕ್ಕೆ, ರೀಶೂಟ್ ಮಾಡಕ್ಕೆ ಸೀನತಮ್ಮನ ಒಪ್ಕೊಂಡ್ರು. ಕಲ್ಯಾಣ್ ಜಿ ಆನಂದ್ ಜಿ ಮ್ಯೂಸಿಕ್ ಡೈರೆಕ್ಟ್ರು, ಒಪ್ಪದೇ ಇದ್ದ ಒಬ್ಬರೇ ಮನುಷ್ಯ ಕಿಶೋರ್ ಕುಮಾರ್ ಒಪ್ಪಲಿಲ್ಲ. ಆಮೇಲೆ ಇಲ್ಲ 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 ಇವ್ರು ಬರೆದಿರೋ ಹಾಡುಗಳಲ್ಲಿ ಹಿಂದಿ ಜಾಸ್ತಿ ಇಲ್ಲ, ಬೇರೆ ಬೇರೆ ಭಾಷೆ ಶಬ್ದಗಳಿದೆ. ಹಾಗೆ ಕೊನೆಗೆ ಹಂಗೂ ಹಿಂಗೂ ಕನ್ವಿನ್ಸ್ ಮಾಡಿ ನೀವೇ ಹಾಡಬೇಕು ಅಂತ ಕರ್ಕೊಂಡ್ರು. ಸರಿ ಹಾಡ್ತೀನಿ, ಒಂದು ಕಂಡೀಷನ್ ತಿರುಗೂ ಏನಪ್ಪ ನಿಮ್ಮ ಕಂಡೀಷನು, ಒಂದೇ ಟೇಕ್ ಹಾಡೋದು ನಾನು. ಅದ್ರ ಮೇಲೆ ಸರಿಯಾಗಿ ಬಂದರು ತಗೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಬಿಟ್ಟಾಕೆ ಇಲ್ಲಿ ಬೇಕು. ಯಾಕಂದ್ರೆ ಆಮೇಲೆ ಬನಾರಸಿ ಬಾಬುಗೆ ತೊಗೊಂಡಿದ್ದ ಸಿನಿಮಾ ಹಾಡನ್ನ ಒಂದು ಇವರೇ ಡೈರೆಕ್ಟರ್ ಆಗಿರ್ತಾರೆ ಕಲ್ಯಾಣ್ ಜಯನಂಜಿ, ತಗೊಂಬರ್ತಾರೆ ಬಡಿಸ್ಕೊಳ್ಳಿ, ನಂಗೇನು ಹಾಡು ಇಷ್ಟ ಇಲ್ಲ ಬೇಡ ಅಂದಿರ್ತಾರೆ ಬನಾರಸಿ ಬಾಬುಗೆ ದೇವಾನಂದ್, ತಗೊಂಬರ್ತಾರೆ. ಗೊತ್ತಲ್ಲ ಇನ್ನೊಬ್ಬ ಸಂಗೀತ ಮಾಂತ್ರಿಕ ಜೋಡಿ ಕಲ್ಯಾಣ್ ಜಿ ಆನಂದ್ ಜಿ ಅಂತಿಂಥ ಹಾಡುಗಳು ಕೊಟ್ಟಿದ್ದಲ್ಲ, ಓ ಸಾ ತಿರೇ ತೇರೆ ಬಿ ದಿಲ್ ತೋ ಹೇ ದಿಲ್ ಅಂತ ಹಾಡುಗಳನ್ನ ಕೊಟ್ಟವರು ಮಾಡ್ತಾರೆ, ನಂಗೆ ಅಡಿಕೆ ಬೇಕು ಅಂತಾರೆ. ಇದೇನಪ್ಪ ಇದು ಕಿಶೋರ್ ಕುಮಾರ್ ಅಡಿಕೆ ಬೇಕು ಅಂತ ಅಡಿಕೆ ಇದನ್ನ ಬಾಯಲ್ಲಿ ಹಿಂದ್ಗಡೆ ಜಕ್ಕೊಂಡು ಅಮಿತಾಬ್ ಬಚ್ಚನ್ಗೂ ಹಿಂಗೆ ಜಕ್ಕೊಂಡು ಉಕ್ಕೊಂಡು ಹಾಡ್ತಾರೆ. ಬಹುಶಃ ಅಷ್ಟೊಂದು ಅಡಿಕೆಗಳನ್ನ ಅಮಿತಾಬ್ ಬಚ್ಚನ್ ಬೇರೆ ಯಾವ ಸಿನಿಮಾದಲ್ಲೂ ಜಗದಂಗ್ ನಾ ಕಾಣಿಸ್ಲಿಲ್ಲ. ಶೂಟಿಂಗ್ ಮುಗಿದ ಮೇಲೆ ನೋಡ್ತಾರೆ ಎಲ್ಲ ಅಲ್ಲೆಲ್ಲ ಅಡಿಕೆಗಳು ಬಿದ್ದಿರುತ್ತೆ, ಕಿಶೋರ್ ಕುಮಾರ್ದು ಅಮಿತಾಬ್ ಬಚ್ಚನ್ದು. ಹಾಡು ಮಾತ್ರ ಒಂದೇ ಸರಿ ಹಾಡು ಹೊಟ್ಟೋಗ್ತಾರೆ, ಫಿಲಮ್ ಫೇರ್ ಅವಾರ್ಡು ಕಿಶೋರ್ ಕುಮಾರ್ಗೆ ಬರುತ್ತೆ. ಹಾಡೆಲ್ಲ ಸಿನಿಮಾ ಎಲ್ಲ ಮುಗಿದ ಮೇಲೆ ಇಷ್ಟೊಂದು ಟೈಟ್ ಸಿನಿಮಾ ಅಲ್ವಾ ಅಂತ ಹೇಳಿ ಹಾಡು ಹುಟ್ಟಿತು, ಹಾಡು ಸೇರಿಸ್ತು. ಇವತ್ತಿಗೂ ಕೈಕೆ ಪಾನ ಬನ ರಸವಾಲ ಕುಲಿ ಜಾಯ್ ಬಂದ ಕಲ್ ಕತಾರ ಇವತ್ತಿಗೂ ಕೂಡ ಜೀವಂತವಾಗಿರೋದು ಇಂಥ ಒಂದು ಆಕ್ಸಿಡೆಂಟಲ್ ಸಿಚುಯೇಷನ್. ಇದೇ ಥರನೇ ನಮ್ಮ ಕನ್ನಡದಲ್ಲಿ ಭೂಕೈಲಾಸ ಸಿನಿಮಾ ತೆಗಿತಾರೆ, ಎಡಿಟಿಂಗ್ ಟೇಬಲ್ಗೆ ಬರುತ್ತೆ, ಇನ್ನೊಂದು ಏನೋ ಒಂದು 6-7 ನಿಮಿಷ ಏನೋ ಬೇಕು ಅನಿಸುತ್ತೆ, ಎಮ್ಮೆಯಪ್ಪನ ಹೇಳ್ತಾರೆ ರಾಮಾಯಣದ ಒಂದು ಹಾಡು ಬರೆಸ್ಬಿಡಿ ಅಂತ. ಸರಿ ಅಂತ 5-6 ನಿಮಿಷದಲ್ಲಿ ರಾಮಾಯಣದ ಹಾಡು ಹೆಂಗೆ ಬರೆಯೋಕ್ಕಾಗತ್ತೆ ಅಂತ ತೆಲುಗಿನ ಸಾಹಿತಿ ಒಬ್ಬರು ಅಸಾಧ್ಯ ಅಂತ ಹೇಳ್ತಾರೆ. ಆದರೆ ಕುರಾ ಸೀತಾರಾಮ ಶಾಸ್ತ್ರಿಗಳು ಬರೆದು ಗೆಲ್ತಾರೆ. ಅದ್ರ ಬಗ್ಗೆ ನಾವು ಸಂಚಿಕೆ ಮಾಡಿದ್ದೀವಿ, ಮೊನ್ನೆ ಮರುಪ್ರಸಾರ ಕೂಡ ಮಾಡಿದ್ದೀವಿ ಅದನ್ನು. ಇಂಥದ್ದು ಸಂಭವಿಸುತ್ತೆ, ಕೇಳೋದಕ್ಕೆ ಬಹಳ ಸ್ವಾರಸ್ಯಕರವಾಗಿರುತ್ತೆ. ಇನ್ನೂ ಏನಾದರೂ ಕನ್ನಡ ಚಿತ್ರರಂಗದಲ್ಲಿ ಇಂಥ ಉದಾಹರಣೆ ಯಾವುದಾದ್ರೂ ಇದೆಯಾ? ಹಾಂ, ಕನ್ನಡ ಚಿತ್ರರಂಗದಲ್ಲಿ ಹಾಗೆ ನೋಡೋಕ್ಕೆ ಹೋದರೆ ಒಂದಲ್ಲ ಎರಡಲ್ಲ, 100+ ಉದಾಹರಣೆಗಳನ್ನು ಈ ಸಿನಿಮಾದಲ್ಲಿ ಸೇರಿಸ್ಬೇಕಾದ ಹಾಡನ್ನ ಇನ್ನೊಂದು ಸಿನಿಮಾದಲ್ಲಿ ಸೇರಿಸಿ ಆ ಥರದ್ದು ಆಗಿರೋ ಉದಾಹರಣೆಗಳುಂಟು. ಈಗ ಹಾಗೆ ನೋಡೋಕ್ಕೆ ಹೋದರೆ ಕಸ್ತೂರಿ ನಿವಾಸದಲ್ಲಿ ಒಂದು ಕ್ಲಬ್ ಡ್ಯಾನ್ಸ್ ಇದೆ, ಅವಳು ಹಾಡ್ತಾಳೆ, ಇವರೆಲ್ಲ ಮೋಜು ಮಾಡ್ತಾ ಇರ್ತಾರೆ. ವಾಸ್ತವದಲ್ಲಿ ಅದು ಕಸ್ತೂರಿ ನಿವಾಸ ಸಿನಿಮಾಗೆ ಬರೆದಿದ್ದೇ ಅಲ್ಲ, ಓ ಗೆಳೆಯ ಈ ದಾರಿ ಮರತೆಯ ಇದೆಲ್ಲ ಜೇಡ್ರ ಬಲೆಗೆ ಬರೆದು ಇಟ್ಕೊಂಡಿದ್ದು, ಅದು ಹೋಗಿ ಕಸ್ತೂರಿ ನಿವಾಸಕ್ಕೆ ಬಂತು. ಅಂದರೆ ವ್ಯಾಪ್ತಿ ಪ್ರಾಪ್ತಿಗಳು ಹೆಂಗಿರ್ತವೋ, ಹಾಗಾಗಿ ಈ ಧರಣಿ ಮಂಡಲ ಮಧ್ಯದೊಳಗೆ ಇರೋವಂಥ ಹಾಡು ಉಯ್ಯಾಲೆ ಆಡೋಣ ಬಂದಿರೋ ವಾಸ್ತವದಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾದ್ದು ಅಲ್ಲ,
ಮಾನಸರವರ ಯಾವುದಕ್ಕೋ ಬರೆದು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಥರದ ಸಿಚುಯೇಷನ್ಗಳು ಬೇಕಾದಷ್ಟು. ಆಮೇಲೆ ಎಲ್ಲಿಂದನೋ ತಂದು ತುರುಕಿ, ಅದು ಹಿಟ್ಟಾಗಿದ್ದ ಉದಾಹರಣೆ ಇದೆ, ಅದನ್ನು ಹೇಳ್ಬೋದು. ಆಕ್ಸಿಡೆಂಟಲ್ ಸಾಹಿತ್ಯದ ಮಾತ್ರ ಅಲ್ಲ, ಈ ಮ್ಯೂಸಿಕಲ್ಲೂ ನಾಗರ ಹಾವುಲಿ ಇದು ಬರುತ್ತೆ, ಏನದು ವಿಜಯ್ ಭಾಸ್ಕರ್ ಥೀಮ್ ಮ್ಯೂಸಿಕ್, ಹಾವಿನ ದ್ವೇಷ 12 ಒಳ್ಳೆ ಥೀಮ್ ಮ್ಯೂಸಿಕ್. ಇದೇನು ಮಾಡಬೇಕು, ಬಾರೆ ಬಾರೆ ಚಂದ ಚಿರುವಿಂತಾರೆಗೆ ವೆಸ್ಟರ್ನ್ ಯಾವುದೋ ಮ್ಯೂಸಿಕ್ ತಗೊಂಬಂದು ಅದನ್ನು ಸೇರಿಸ್ತಾರೆ. ಸೊ ಅದು ಇವತ್ತಿಗೂ ಬಿಡಿ, ಇವತ್ತಿಗೂ ಸೂಪರ್ ಹಿಟ್ ಅದು. ನೋಡಕ್ರೆ ಎಷ್ಟೋ ಸರಿ ಜಯತು ಜಯ ವಿಠಲ ಲಿಪ್ ಮೂಮೆಂಟಲ್ಲಿ ಆದಮೇಲೆ ಹುಟ್ಟಿದ್ದು, ಆಮೇಲೆ ಹಾಡು ಬರೆದಿದ್ದು ಅಂತ ಉದಾಹರಣೆಗಳಿವೆ. ಎಲ್ಲ ಕನ್ನಡದಲ್ಲೂ ಇದೆ, ತಮಿಳಿನಲ್ಲೂ ಇದೆ. ನಮ್ಮಿಬ್ಬರು ಸ್ನೇಹ ಚೆನ್ನಾಗಿದೆ. ಆ್ಯಕ್ಚುಲಿ ಉದಯಶಂಕರು ರಾಜ್ಕುಮಾರನನ್ನು ನೋಡಿ ಅವರಿಬ್ಬರು ಸಂಬಂಧಕ್ಕೆ ಅಂತ ಬರೆದಿದ್ದು, ಯಾವ ಕವಿಯು ಬರೆಯಲಾರ ಒಲವಿನಿಂದ ಅಂತ. ಆಮೇಲೆ ಚೇಂಜ್ ಮಾಡಿದ್ದು, ಸಿನಿಮಾ ಹಾಡಾಗಿ ಬಳಸಿದ್ದು. ಚಂದ್ರಕವನ್ಸ್ ರಾಗದಲ್ಲಿ ಇದೆ ಅದು. ಹಾಗೆ ನೋಡೋಕ್ಕೋದ್ರೆ ಚಂದ್ರಕವನ್ಸ್ ರಾಗದಲ್ಲಿ ತಾಕತ್ತು ಬೇಕು, ಸ್ವಲ್ಪ ಮಾಲ್ಕೋನ್ಸ್ ಥರನೇ ಇರುತ್ತೆ, ಹಿಂದೋಳ ಥರನೇ. ಚಂದ್ರಕವನ್ಸ್ ರಾಗದಲ್ಲಿ ಬಿರುವ ಕೆಲವೇ ಕೆಲವು ಅತ್ಯುತ್ತಮ ಹಾಡುಗಳಲ್ಲಿ ಯಾವ ಕವಿಯು ಬರೆಯಲಾರ ಕೂಡ ಒಂದು. ಅಂಥದ್ರಲ್ಲಿ ಅದನ್ನು ಅವರಿಬ್ಬರು ಬರ್ಕೊಂಡಿದ್ದು, ಗೀತ ರಚನಕಾರ ಮ್ಯೂಸಿಕ್ ಡೈರೆಕ್ಟರ್. ಇದೇ ಸಿಚುಯೇಷನ್ ತಮಿಳಿನಲ್ಲಿದೆ, ಇವತ್ತಿಗೂ ಸೂಪರ್ ಹಿಟ್ ಸಾಂಗ್ ಅದು. ಎಂ ಎಸ್ ವಿಶ್ವನಾಥನ್ ಮತ್ತು ಕಣ್ಣದಾಸನ್ ಕ್ಲಾಸ್ ಜೋಡಿ ಅದು. ವಿಶ್ವನಾಥನ್ ರಾಮಮೂರ್ತಿ ಆ್ಯಂಡ್ ಕಣ್ಣದಾಸನ್ ಅವರು ತಾವೆಷ್ಟು ಚೆನ್ನಾಗಿ ಒಳ್ಳೆ ಚೆನ್ನಾಗಿದ್ದೀವಲ್ವಾ ಅಂತ ಅಂದ್ಕೊಂಡು, ನಮ್ಮ ಸ್ನೇಹ ಚೆನ್ನಾಗಿದೆ ಅಂದ್ಕೊಂಡು ಬರೆದಿದ್ದು ಅವ್ರವ್ರ ಭಾವನೆಗೆ ತಕ್ಕಂತೆ ಇವರು ಮ್ಯೂಸಿಕ್ ಮಾಡಿದರು. ಇವತ್ತಿಗೂ ಅದು ಸರೋಜಾದೇವಿ ಶಿವಾಜಿ ಗಣೇಶನ ಮೇಲೆ ಚಿತ್ರಿತವಾಗಿದೆ. ನಾ ಪೇಸ ನೆನೈಪದಲ್ಲ ನೀ ಪೇಸ ವೇಣ್ಣುಂ ನೀ ಪೇಸ ವೇಣ್ಣುಂ. ಅದು ವಾಸ್ತವದಲ್ಲಿ ಕಣ್ಣದಾಸನ್ನು ವಿಶ್ವನಾಥನ್ ರಾಮಮೂರ್ತಿ ಸ್ನೇಹಕ್ಕೆ ಬರ್ಕೊಂಡಿದ್ದು. ಸೊ ಹೀಗಾಗಿ ಎಷ್ಟೋ ವಿಷಯಗಳಲ್ಲಿ ತಮಾಷೆಗೆ ರೇಗಿಸಿದ್ದೆಲ್ಲ ಹಾಡುಗಳಾಗೂ ಇದೆ. ಒಂದು ಸತಿ ಶಂಕರ್ ಜೈಕಿಶನ್ ಅವರ ಹೆಸರು ಕೇಳಿದ್ರೆ ನೀವು, ಶಂಕರ್ ಜೈಕಿಶನ್ ಯಾರಿಗೂ ಗೊತ್ತಿಲ್ಲ ಬಿಟ್ಟು, ಶಂಕರ್ ಜೈಕಿಶನ್ ಒಂದ್ಸರಿ ಏನು ಮಾಡ್ತಾರೆ, ಒಬ್ಬರಿಗೆ ಹಾಡು ಬರೆಯೋಕ್ಕೆ ಹೇಳಿಬಿಟ್ಟು ಮರ್ತುಬಿಡ್ತಾರೆ, ಮರ್ತುಬಿಡ್ತಾರೋ ಏನೋ ಕೊಡೋಕ್ಕಾಗಲ್ವೋ. ಕವಿ ಒಬ್ಬ ಕೇಳ್ತಾನೆ, ಇಲ್ಲಿ ಹಾಡು ಬರೆಯೋಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡಲಿಲ್ಲ. ಚಿಕ್ಕದು ಈ ಪ್ರಪಂಚ, ಎಲ್ಲರಿಗೂ ಗೊತ್ತಿರುವ ದಾರಿಗಳೇ, ಎಲ್ಲೋ ಒಂದು ಕಡೆ ಸಿಗ್ತೀರಾ, ಹೇಗೋ ಒಂದು ಕಡೆ ಸಿಗ್ತೀರಾ, ಅವಾಗವಾಗ ಪರಸ್ಪರ ಎದುರಾಗಿ ಕುಶಲ ಸಮಾಚಾರವನ್ನು ಕೇಳಿಕೊಳ್ಳೋಣ. ಅದು ಅವ್ರಿಗೆ ಅರ್ಥ ಆಯಿತು, ಓ ಇದು ನಮಗೆ ಬರೆದಿರೋದು ಈ ವ್ಯಕ್ತಿ ಅಂತ. ಇದನ್ನ ಹೀಗೇ ಇಟ್ಕೊಂಡು ಮ್ಯೂಸಿಕ್ ಮಾಡ್ಬಿಡಪ್ಪ ಅಂದರು. ಅದನ್ನು ರಂಗೋಲಿ ಸಿನಿಮಾದಲ್ಲಿ ಕ್ಲೀನಾಗಿ ಕಿಶೋರ್ ಕುಮಾರೇ ಹಾಡಿದ್ರು. ಅದು ಯಾವುದು ಅಂದರೆ, ಚೋಟಿ ಸಿ ದುನಿಯಾ ಪೆಹಚಾನೇ ರಸ್ತೆ ಹೇ ತುಮ್ ಕಹೀ ತೋ ಮಿಲೋಗೆ ಕಭೀ ತೋ ಮಿಲೋಗೆ ತೋ ಪೂಜೆ. ಅದಿರೋದು ನೋಡಿ, ಚೋಟಿ ಸಿ ದುನಿಯಾ, ಚಿಕ್ಕದು ಈ ಪ್ರಪಂಚ, ಪೆಹಚಾನೇ ರಸ್ತೆ ಹೇ, ಪರಿಚಿತವಾದ ದಾರಿಗಳು, ಎಲ್ಲೋ ಹೋಗ್ತೀಯಾ, ಕಹಿ ತೋ ಮಿಲೋಗೆ, ಎಲ್ಲೋ ಒಂದ್ ಕಡೆ ಸಿಕ್ತೀಯಾ, ಕಭಿ ತೋ ಮಿಲೋಗೆ, ಯಾವಾಗ ಒಂದ್ಸರಿ ಸಿಕ್ತೀಯಾ, ತೋ ಪೂಜೆ ಹೆಂಗೆ ಹಾಲ್, ಅವಾಗ ಕೇಳ್ತೀವಿ. ಅದು ಹೋಗಿ ಇಲ್ಲಿ ಬಂದ್ಬಿಡ್ತು, ಹಾಡು ಹಿಟ್ಟಾಗಿ ಹೋಯ್ತು. ಹಾಗೆ ಕನ್ನಡದಲ್ಲಿ ಯಾವ್ದಾದ್ರು ಹಾಡು ಬಂದಿದ್ಯಾ? ಹಾ, ಕನ್ನಡದಲ್ಲಿ ನನಗೆ ಗೊತ್ತಿರೋ ಹಾಗೆ ಆ ಥರದ ಅನ್ಟೋಲ್ಡ್ ಸ್ಟೋರೀಸು ಸುಮಾರಿದೆ. ಜೊತೆಗೆ ಇನ್ಯಾವುದೋ ಕೆಲವನ್ನ ಕಟ್ ಮಾಡಿದ್ದಿದೆ, ಅಂದರೆ ಹಾಡು ಬೇಡ ಅಂತ ಹೇಳಿ ಮೊದಲು ಸೇರಿಸಿ ಆಮೇಲೆ ಅದು ಅನಾದಿ ಕಾಲದಿಂದಲೂ ನಡ್ಕೊಂಬಂದಿದೆ. ಅಂದರೆ ನಾಟ್ ನೌ, ಈಗ ಭಾಳ ಹಿಂದಿನಿಂದ ಅದು ಜಿ ಕೆ ವೆಂಕಟೇಶ್ ಅವ್ರ ಕಾಲದಲ್ಲೂ ಇದೆ, ವಿಜಯ ಭಾಸ್ಕರ್ ಅವ್ರ ಕಾಲದಲ್ಲೂ. ಉಪಾಸನೆ ಕೆಲವು ಹಾಡುಗಳನ್ನ ಬಳಸಲೇ ಇಲ್ವಲ್ಲ, ಬಳಸಲಿಲ್ಲ. ಹಾಗಾಗಿ ಆ ಥರದ ಕೆಲವು ಲೆಂತಿಯಾಗಿ ಬಳಸೋಕ್ಕಾಗ್ದಿರಾ, ಆ್ಯಕ್ಸಿಡೆಂಟಲ್ ಸಾಂಗ್ ಹುಟ್ಟಿ ಕೂಡ ಅದನ್ನು ಬಳಸೋಕ್ಕಾಗ್ದಿರಾ. ಬೇಕಾದಷ್ಟು ಕೆಲವರು ಯಾರೋ ಒಂದು ಏನೋ ಹೇಳ್ತಾರೆ, ಅದೇ ಹಾಡಿನ ಮೂಲ ಆಗ್ಬಿಡುತ್ತೆ. ಆ ಥರದ ಉದಾಹರಣೆ ಇದ್ದರೆ, ಆ ಥರದ ಉದಾಹರಣೆ ಅಂದರೆ ನಾನು ಕೇಳಿದ ಪ್ರಕಾರ, ಈ ನನಗೆ ಬಂದ ಇದ್ರ ಪ್ರಕಾರ, ಈ ಪಣಿರಾಮಚಂದ್ರ ಅವರು ಜೈಗೋಪಾಲ್ ಅವರಿಗೆ ಆತ್ಮೀಯರಾಗಿದ್ದವರು, ಅವ್ರು ಯಾವುದೋ ಒಂದು ರೇಖೆ ಸಿಗೋದಕ್ಕೆ ಒಂದು ಹಾಡು ಹುಟ್ಟಿತು ಅಂತ ನಾನೆಲ್ಲ ಓದಿದ್ದೆ. ಆ ಥರ ನನಗೆ ಈ ಜಿಮ್ಮಿಗಲ್ಲು ಸಿನಿಮಾ ಟೈಮಲ್ಲಿ ಕೆ ಎಸ್ ಎಲ್ ಸ್ವಾಮಿ ರವಿಯವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ನಾನು ಅವ್ರು ಹೇಳಿದ ಮಾತು ಇವತ್ತಿಗೂ ಮರ್ತಿಲ್ಲ. ಹಾಡು ಬರ್ಕೊಡು ಅಂತ ಹೇಳಿದೆ, ಇಮಿಡಿಯೇಟಾಗಿ ಹೊರಟೋದ ಉದಯಶಂಕರ, 2 ನಿಮಿಷಕ್ಕೆ ಆಗೋಯ್ತು ಹಾಡು ಅಂತ ಬರ್ಕೊಟ್ಬಿಟ್ಟ. ಏನು ಉದಯಶಂಕರ, ಇನ್ನು ಇವಾಗ ಹೇಳಿದ್ದೀನಿ ಆಗಲೇ ಹಾಡು ಬರ್ಕೊಟ್ಬಿಟ್ಟೆ, ಬರ್ಕೊಟ್ಬಿಟ್ಟು ಹೊರಟೋದ, ಇನ್ನೂ ರಾಮನು ಬರಲಿಲ್ಲ ಅಂತ ಹಾಡು ಬರ್ಕೊಟ್ಬಿಟ್ಟು ಹೋಗ್ಬಿಟ್ಟ ಅಂತಂದರು. ಆಮೇಲೆ ಜಿಮ್ಮಿಗಲ್ಲು ಟೈಮಲ್ಲಿ ಅವರು ಹೇಳಿದ್ರಂತೆ, ನನಗೆ ಈ ವೇದ ಉಪನಿಷತ್ತು ಅದರೆಲ್ಲ ಅದನ್ನು ಬೇಡಪ್ಪ, ಅದರಲ್ಲಿ ಇಲ್ಲದೆ ಇರೋದನ್ನೆಲ್ಲ ನೀನು, ನಂಗೆ ಸರಳವಾಗಿ ಬೇಕಷ್ಟೇ ಅಂತ.
ಸರಳವಾಗಿ ಬೇಕಷ್ಟೇ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದ್ದನ್ನ ಅಷ್ಟೇ ವಿಷ್ಣುವರ್ಧನ್ದು ಮನಸ್ಥಿತಿಯನ್ನು ನೆನಪು ಇಟ್ಕೊಂಡು ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಬರ್ಕೊಟ್ರು. ಇವತ್ತು ಕ್ಲಾಸ್ ಅನಿಸುತ್ತೆ ಹೌದು. ಅಂಥದ್ದು ಕನ್ನಡದಲ್ಲಿ ಸುಮಾರಿದೆ. ಕಾಲೇಜ್ ಸಿನಿಮಾದಲ್ಲಿ ಬಳಸಬೇಕಾದ ಹಾಡನ್ನು ಕಲಾವಿದ ಸಿನಿಮಾದಲ್ಲಿ ಹಂಸಲೇಖ ಬಳಸಬೇಕಾಗಿ ಬಂತು. ನವಿಲೆ ಓ ನವಿಲೆ ಅನ್ನೋದನ್ನ ಈಗೆಲ್ಲ ಆಕ್ಸಿಡೆಂಟಲ್ ಸಾಂಗ್ ಅಮೃತ ವರ್ಷಿಣಿಗಾಗಿ ಮಾಡಿದ ಹಾಡನ್ನು ಜೀವನ ಚೈತ್ರದಲ್ಲಿ ಜೀವನ ಚೈತ್ರಕ್ಕೆ ಬಳಸಿ ಅದು ಕೊನೆಗೆ ರಾಷ್ಟ್ರ ಪ್ರಶಸ್ತಿ ಸಹ ಬಂತು. ಅದಕ್ಕೆ ಉದಯಶಂಕರ್ ಅವರು ಒಂದು ಸಾರಿ ಕನ್ನಡಕ ಹುಡುಕ್ತಾ ಒಂದು ಹಾಡು ಬರೀತಾರಲ್ಲ ಅದ್ರ ಬಗ್ಗೆ ಒಂದು ಸಾರಿ ನನ್ನ ಹತ್ರ ಮಾತಾಡಿದ್ರಿ ನೀವು. ಹಾಂ ಅದು ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಹಾಡು ಹಾಗೆ ಬರೆದಿದ್ದು ಅಂತ ಇದಿದೆ. ಅಂದರೆ ಕನ್ನಡಕ ಎಲ್ಲ ಹುಡುಕ್ಬಿಟ್ಟು ಕನ್ನಡಕ ಹುಡುಕ್ತಾ ಇದ್ರು ಅಂತ ಒಂದು ಮಾಹಿತಿ ಇದೆ. ಆವಾಗ ಹಾಡು ಬರೆದಿದ್ದು ಅಂತ ನನಗೆ ವಿಶೇಷವಾಗಿ ಅನಿಸೋದು ಯಾಕೆ ಅಂತಂದರೆ ನಾನು ಭಾಳ ಆಸಕ್ತಿಕರವಾಗಿ ಗಮನಿಸ್ಕೊಂಡಿರೋವಂಥ ಸಂಗತಿ ಏನು ಅಂದರೆ ಉದಯಶಂಕರ್ ಬಗ್ಗೆ ಎಲ್ಲಿ ಉದಯಶಂಕರ್ ಇರ್ತಾರೋ ಅಲ್ಲಿ ತುಂಬ ತೆಳು ತುಂಬ ಗಾಢವಾದ ಪರಿಣಾಮವನ್ನು ಮೂಡಿಸಲ್ಲ ಅನ್ನೋ ಮಾತುಗಳು ಭಾಳಷ್ಟು ಕೇಳಿಬಂತು. ಆದರೆ ಅವರ ವಿಸ್ತಾರವಾದ ಓದನ್ನು ಓದಿದರೆ ಅವರು ವಿಸ್ತಾರವಾದ ಓದನ್ನು ನೋಡಿದರೆ ಉದಯಶಂಕರ್ ಅವರು ವಿಸ್ತಾರವಾದ ಓದನ್ನು ನೋಡಿಬಿಟ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾದ ಭಾಳ ವಿಶೇಷವಾಗಿದೆ. ಏನು ಅಂದರೆ ಎಂತೆಂಥ ಹಾಡುಗಳನ್ನು ಅತ್ಯಂತ ತಿಳಿಯಾಗಿ ಕೊಟ್ಟರು ಅಂತ ಆ ದೃಷ್ಟಿಯಲ್ಲಿ ನಾವು ನೋಡಬೇಕು ಉದಯಶಂಕರ್ ಅವ್ರನ್ನ. ಅಂದರೆ ಅವರಿಗೆ ಕ್ಲಿಷ್ಟಕರವಾಗಿ ಬರೆಯೋಕ್ಕೆ ಬರಲ್ಲ ಅಂತಲ್ಲ, ಅವರಿಗೆ ಗಂಭೀರವಾಗಿ ಬರೆಯೋಕ್ಕೆ ಬರಲ್ಲ ಅಂತಲ್ಲ, ಅವರು ತುಂಬ ಗಂಭೀರವಾಗಿ ಬರೀತಿದ್ರಂತೆ. ರಾಜ್ಕುಮಾರ್ ಅವರು ಸಾಕಷ್ಟು ಸರಳವಾಗಿ ಬರೀರಿ, ಇನ್ನಷ್ಟು ಸರಳವಾಗಿ ಬರೀರಿ, ನಾವು ಹೆಚ್ಚು ಜನರನ್ನು ತಲುಪಬೇಕು ಅದಕ್ಕೋಸ್ಕರ ಸರಳವಾಗಿ ಬರೀರಿ ಅಂತ ಹೇಳ್ತಾ ಇದ್ರಂತೆ. ಅದನ್ನು ಅವ್ರು ರೂಢಿಸ್ಕೊಂಡು ಸರಳವಾದ ಭಾಷೆಯಲ್ಲೇ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಸರಳವಾದ ಭಾಷೆಯಲ್ಲಿ ಬರೆದ್ರು ಆ ಪರಿಣಾಮ ಗಾಢವಾಗಿರ್ತಿತ್ತಲ್ಲ, ಅದು ಮುಖ್ಯ ನಮಗಷ್ಟೇ ಅಲ್ಲ. ಎಷ್ಟು ಪ್ರಯೋಗ ಮಾಡಿದಾರಂದರೆ ಹಳ್ಳಿ ದಾರಿಯಲ್ಲಿ ತಂಪು ಬ್ರಿಜಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದವರು ಊರಿಂದ ಬಂದರು ಮಿಸ್ಟರ್ ಮಾರರು ಇದೆಯಲ್ಲ ಏನಾದರೂ ಅಂದ್ಕೊಳ್ಳಿ, ಹೇಳದಷ್ಟು ಎಂಜಾಯ್ ಮಾಡಿದಷ್ಟು ಸುಲಭ ಅಲ್ಲ ಹಾಡು. ಒಬ್ಬ ಹಳ್ಳಿ ಗಮಾರನ ಲ್ಯಾಂಗ್ವೇಜ್ ಅದು, ಗ್ರಾಮರ್ ತಪ್ಪು ಹೌದು, ಆದರೆ ಅಲ್ಲಿ ಆ ಗ್ರಾಮರ್ ಕರೆಕ್ಟು. ಕರೆಕ್ಟು ಗ್ರಾಮರ್ ತಪ್ಪೇ, ಕೌಸುಗಳು ಅನ್ನೋ ಗ್ರಾಮರ್ ತಪ್ಪು ಅಲ್ಲಿ, ಕೌಸುಗಳು. ಬಟ್ ಅವ್ರು ಸೇರಿಸಿದ್ದು ಬೇಕಂತಲೇ ಅಲ್ಲಿ ಆ ಸಿನಿಮಾ ಗ್ರಾಮರ್ಗೆ ಸಿನಿಮಾ ಗ್ರಾಮರ್ ಅವನು 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 ಅವನ ಗ್ರಾಮರಿಗೆ. ಆಮೇಲೆ ಬೆಟ್ಟದ ಹೂವಲ್ಲ ಬರ್ತಾನೆ ಮೌಂಟೇನ್ ಲೆಟ್ ಲೆಟ್ ಕಮ್ ಅಂತ ಬರುತ್ತಲ್ಲ, ಅದೊಂಥರ ತಮಾಷೆಗೆ ಅದು ಚೆನ್ನಾಗಿದೆ. ಕರೆಕ್ಟ್ ಅದು ಆ ಸಿಚುವೇಶನ್ಗೆ ಬೇಕು. ಹಾಗಾಗಿ ಎಲ್ಲರೂ ಅಷ್ಟೇ, ಹಂಗೆ ನೋಡೋಕ್ಕೋದ್ರೆ ಒಬ್ಬರು ಇಬ್ಬರು ಅಂತಲ್ಲ ಎಷ್ಟೋ ಸರ್. ಏನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೀವು ಈ ಥರ ಹಾಡುಗಳು ಕೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ಒಂದು ಹಾಡು ತುಂಬ ವರ್ಷಗಳಿಂದ ದೂರ ಹೋಗಿದ್ದ ತಾಯಿ ಮಗುನ ಒಂದು ಮಾಡ್ತು ಅಂತಂದರೆ ನೀವು ನಂಬ್ತೀರಾ? ಅದು ನನ್ನ ಗುರುಗಳ ಸಂದರ್ಭದಲ್ಲೇ ಆಗಿದ್ದು. ಇದು ನಡೆದಿರುವ ಘಟನೆ ನನ್ನ ಹತ್ರ ದೊಡ್ಡರಂಗೇಗೌಡರು ಹಂಚ್ಕೊಂಡಿರೋದ್ರಿಂದ ನನಗೆ ಯಾವ ಮುಜುಗರ ಇಲ್ಲ, ನಾನು ಥೀಸಿಸಲ್ಲಿ ಕೂಡ ಬರೆದಿದ್ದೇನೆ. ಹೇಳಿ ಹೇಳಿ. ಒಂದು ಹಾಡು ಬರೆಯೋ ಅವಕಾಶ ಸಿಗುತ್ತೆ ದೊಡ್ಡರಂಗೇಗೌಡರಿಗೆ, ಹಾಡು ಬರೀತಾರೆ. ಆ ಸಮಯದಲ್ಲಿ ಅವರು ಅಂತರ್ಜಾತಿ ವಿವಾಹವನ್ನು ಆಗಿರ್ತಾರೆ. ರಾಜೇಶ್ವರಿ ಮೇಡಮ್ ಅವರು ದೊಡ್ಡರಂಗೇಗೌಡರು ಸ್ವಲ್ಪ ಜಾತಿ ವ್ಯತ್ಯಾಸ ಇದೆ, ಮನೆಯವರ ಒತ್ತಾಸೆ ತಂದೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ರಂಗೇಗೌಡರು ಕೋಪ, ಮಗ ಹೀಗೆ ಹೋದ್ನಲ್ಲ ಅಂತ ಪಡಬಾರ್ದು ಕಷ್ಟಗಳನ್ನೆಲ್ಲ ಪಡ್ತಾರೆ. ಅದು ಅವ್ರು ದಾಖಲಿಸಿದ್ದಾರೆ ಕವಿತೆಗಳಲ್ಲಿ, ತಿಂದಿದ್ದು ಅರ್ಧ ರೊಟ್ಟಿ, ಕುಡಿದಿದ್ದು ಟೀ, ಆದರೆ ನನ್ನ ಜೊತೆಗೂ ನೀನು ಅಂಟಿ ಅಂತ ಅಂತ ಸಂಪಾದನೆ ಅಂತ ದಾಂಪತ್ಯ ಅವ್ರದ್ದು. ಬಂದವರಿಗೆಲ್ಲ ಹರಿದ ಚಾಪೆ ಆತಿಥ್ಯ ಅಂತ ಬರೆದಾಗ ಹಾಡು ಬರೆದು ಬಿಡ್ತಾರೆ. ಒಂದು ಒಳ್ಳೆ ಹಾಡು ಬರೀತಾರೆ ದೊಡ್ಡರಂಗೇಗೌಡರು. ಅಪ್ಪ ಅಮ್ಮನ ಭೇಟಿ ಇಲ್ಲ, ಮಗನ ಮಗ ಹೆಂಡತಿ ಮಗ ಮತ್ತು ಸೊಸೆ ಒಂದು ಕಡೆ, ಗಂಡ ಹೆಂಡತಿ ದೊಡ್ಡರಂಗೇಗೌಡರು ಇವ್ರ ಹೆಂಡತಿ ಒಂದು ಕಡೆ ಇದು ಮಾಡ್ತಾ ಇದ್ದಾರೆ. ಒಂದು ಹಾಡು ಬರೆದ್ಬಿಟ್ರು. ಬರೆದ್ಬಿಟ್ಟು ಬಂದರೆ ಇವ್ರು ಯಾವ ಹಾಡು ಬರೆದ್ರು ಅಂದರೆ, ನೀ ನನ್ನ ತಾಯಾಗಿ ವಾತ್ಸಲ್ಯ ಸಿರಿ ತೋರಿದೆ ಅಂತ ಬರೆದ್ಬಿಟ್ಟು ಬಂದರು. ಬಂದರೆ ವರ್ಣಚಕ್ರ ಸಿನಿಮಾಕ್ಕೆ, ಉದಯಕುಮಾರ್ ಅವರ ಕೊನೆಯ ಚಿತ್ರ ಅದು. ಕೊನೆಯ ಚಿತ್ರ ಬಂದರೆ ಆವಾಗ ಏನೋ ಹಾಡು ಬರೆದು ಬಂದೆ, ಅದು ಯಾವ್ದು ಮಾಯದಲ್ಲಿ ಬರೋದ್ನೋ, ಯಾವ ಸರಸ್ವತಿನೇ ಬರೆಸಿದ್ಲೋ ಗೊತ್ತಿಲ್ಲ, ನೀ ನನ್ನ ತಾಯಿಯಾಗಿ ವಾತ್ಸಲ್ಯ ಸಿರಿ ತೋರಿದೆ ಈ ಬಾಳಿಗೆ ಅಂತೆಲ್ಲ ಬರೆದು ಬಂದೆ. ಎದುರಿಗೆ ನಮ್ಮಮ್ಮ, ನಿಮ್ಮಪ್ಪ ಏನಾರು ಅನ್ಕೊಳ್ಳಿ ಮಗ, ಹೆತ್ಕರಳು ತಡೀಲಿಲ್ಲ, ಏನಾರು ಅನ್ಕೊಳ್ಳಿ, ನೋಡ್ಕೊಂಡು ಹೋಗ್ಬಿಡ್ತೀನಿ ಮಗ ಬಂದು ಅಪ್ಕೊಂಡ್ಲು. ತಾಯಿ ಬಗ್ಗೆ ಹಾಡು ಬರೆದು ಬಂದೆ, ಎಷ್ಟೋ ದಿವಸಗಳಿಂದ ದೂರವಾಗಿದ್ದ ನನ್ನ ತಾಯಿ ನನಗೆ ಎದುರಿಗೆ ಸಿಕ್ಕಿದ್ಲು, ಇದಕ್ಕಿಂತ ತೃಪ್ತಿ ನನಗೆ ಬೇಕಾ ಅಂದರು. ಇದು ಇದು ನಿಜವಾದ ಶಕ್ತಿ ಹಾಡುಗಳದ್ದು. ಯಾವುದೋ ಒಂದು ಸಂದರ್ಭ ನಮ್ಮೂರ ಮಂದಾರ ಹೂವೇದು ಇವಾಗಲೂ ಹೇಳ್ತಾರೆ ಅವರು, ನಮ್ಮೂರ ಮಂದಾರ ಹೂವೇ ನನ್ನ
ಎಲ್ಲದರಲ್ಲೂ ನನ್ನ ರಾಜಿ ಇದ್ದಾಳೆ, ನನ್ನ ಹೆಂಡತಿ ನೆನೆಸ್ಕೊಂಡೆ ನಾನು ಬರೆದಿದ್ದು ಅಂತ. ಸೊ ಹಾಡುಗಳದ ಹಿನ್ನೆಲೆ ಹೀಗೆ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು. ಭಕ್ತ ಕುಂಬಾರ ಸಿನಿಮಾದಲ್ಲಿ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರು ಹಾಡು ಬರೆಯೋವಾಗಲೂ ಅಷ್ಟೇ, ಒಂದೊಂದ್ಸಾರಿ ಕವಿಗಳಿಗೆ ಬ್ಲಾಂಕ್ ಆಗಿಬಿಡ್ತಾರೆ, ಏನು ಬರೀಬೇಕು ಅಂತ ಗೊತ್ತಾಗಲ್ಲ. ತುಂಬ ಹೊತ್ತು ಆಲೋಚನೆ ಮಾಡ್ತಾ ಇದ್ರಂತೆ, ಸಿಗರೆಟ್ ಕೈನಲ್ಲಿ ಇಟ್ಕೊಂಡಿದ್ದಾರೆ, ಅದು ಕೊನೆಗೆ ಚುರ್ರ ಅಂತ ಕೈ ಸುಟ್ಟಾಗಲೇ ಅವರಿಗೆ ಗೊತ್ತಾಗಿದ್ದು. ಆವಾಗ ಸಾಲುಗಳು ಬಂತು, ಮಾನವ ಮೂಳೆ ಮಾಂಸದ ತಡಿಕೆ, ಅದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾಧಿ ಬಯಕೆ. ಅದಾದಮೇಲೆ ಬಿಡಿ, ಅದು ಝರಿ ಹೋದಾಗ ಹೋಗ್ತಾ ಇರುತ್ತೆ. ಆ ಒಂದು ಸಾಲು ಸಿಗೋದು ಕಷ್ಟ ಅಷ್ಟೆ. ಒಂದು ಬ್ರೇಕ್ ಥ್ರೂ ಸಿಕ್ಬಿಟ್ರೆ ಆಮೇಲೆ ಬೇಕಾದರೆ ಅವರು ಅದನ್ನೇ ನುಂಗ್ಬಿಡ್ತಾರೆ ಅಂತ ಪ್ರಕಾಂಡ ಪಂಡಿತರವರೆಲ್ಲ. ಕನ್ನಡದಲ್ಲಿ ಭಾಳ ಜನ ಹೇಳ್ತಾರೆ ಹಂಸಲೇಖ ಅವರು ಬಂದಮೇಲೆ ಆಡು ಭಾಷೆ ಬಂದಿದ್ದು ಅಂತ. ಖಂಡಿತ ಅಲ್ಲ, ಹಂಸಲೇಖ ಅವರು ಅದನ್ನು ಸಮರ್ಥವಾಗಿ ಬಳಸಿದ್ದಾರೆ. ಅವರಿಗಿಂತ ಎಷ್ಟೋ ಹಿಂದೆ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರು ಆಡು ಭಾಷೆಯಲ್ಲಿ ಬರೆದಿದ್ದು ನೀವು ವೀರ ಸಂಕಲ್ಪದಲ್ಲಿ ನೋಡ್ಬೋದು, ನಮ್ಮ ಸತ್ಯಹರಿಶ್ಚಂದ್ರದಲ್ಲಿ ನೋಡ್ಬೋದು. ಆಮೇಲೆ ಕನ್ನಡದಲ್ಲಿ ಗೀತ ರಚನೆಕಾರರಲ್ಲಿ ಎಷ್ಟು ವೈವಿಧ್ಯಮಯತೆ ಇತ್ತು ನೋಡಿ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಸ್ವಲ್ಪ ಕಠಿಣವಾದ ಪದಗಳನ್ನು ಕೊಡ್ತಾಯಿದ್ರು, ನಮ್ಮ ಕೂರಾಸಿಯವರು ಅವರ ಶಾಸ್ತ್ರಿಗಳ ಥರನೇ ಆದ್ರೂ ಹೊಸ ಹೊಸ ಪದಗಳನ್ನು ಕೊಡ್ತಾಯಿದ್ರು, ಸ್ವೈರ ವಿಹಾರ ಈ ಥರದ ಪದಗಳನ್ನೆಲ್ಲ ಕೊಡ್ತಾಯಿದ್ರು. ಇನ್ನು ಇವ್ರ ಹತ್ರ ಬಂದರೆ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರು ಆಡು ಭಾಷೆಯಲ್ಲಿ ಕೊಡ್ತಾಯಿದ್ರು, ಜೀವನಾನುಭವವನ್ನು ಕೊಡ್ತಾಯಿದ್ರು. ನರೇಂದ್ರ ಬಾಬು ವಿಜಯ ನರಸಿಂಹ ಅವ್ರದ್ದೇ ಒಂದು ಶೈಲಿ. ಇನ್ನು ಗೀತಪ್ರಿಯ ಹಾಗೂ ಉದಯ ಶಂಕರ್ ಒಂದು ರೀತಿ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ, ಇಬ್ಬರೂ ಸರಳವಾದ ಪದಗಳಲ್ಲಿ ಬರೀತಿದ್ರು, ಜೀವನಾನುಭವವನ್ನು ಕಟ್ಟಿಕೊಡ್ತಾಯಿದ್ರು. ಈ ರೀತಿಯಾದ ಒಂದು ಲಕ್ಷಣಗಳನ್ನು ನಾವು ಗುರುತಿಸಬಹುದು. ನಿಜ, ಯಾಕೆಂತಂದರೆ ನೀವು ಹೇಳಿದ ನಿಜ, ಆಡು ಭಾಷೆಯನ್ನು ಬಳಸಿದವರಲ್ಲಿ ಯಾವ ಕಾಲದಿಂದ ಇದೆ, ಛೇಡಿಸೋದು, ಗ್ರಾಮೀಣ ಶೈಲಿಯಲ್ಲಿ ಆಡ್ಕೊಳ್ಳೋದು, ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಮೆಚ್ಚಿ ಬಂದ ಹುಡುಗರೆಲ್ಲ ಅಲ್ಲಿಂದ ಹಿಡಿದು, ನೀವು ಅದಕ್ಕೂ ಹಿಂದೆ ತೊಗೊಂಡ್ರೆ ರಂಗಗೀತೆಗಳ ಛಾಪು ಏನೇ ಇರಲಿ, ಸಾಹಿತಿಗಳು ನೀವು ಅವತ್ತಿನ ಕುರಾಸಿ ತೊಗೊಳ್ಳಿ, ಕಣಗಾಲ ಪ್ರಭಾಕರ ಶಾಸ್ತ್ರಿಗಳು ತೊಗೊಳ್ಳಿ, ಯಾರು ಕೊಟ್ಟಿದ್ದಾರೆ ಪೂರ್ಣೆಯಂದು ಹಾಸಭಾಸ ಅಂತ ಇವತ್ತರೆಗೂ ಕೊಟ್ಟಿಲ್ಲ. ಆಗೋಯ್ತು, ಅದು ಅದು ಕುರಾಸಿಯವ್ರ ಸ್ಟ್ಯಾಂಪ್, ಅದು ಬೇರೆಯವ್ರು ಕೊಡೋಕ್ಕಾಗಿಲ್ವೇ. ಆಮೇಲೆ ಅದೇ ಹೇಳ್ದಂಗೆ ಕಣಗಾಲ ಪ್ರಭಾಕರ ಶಾಸ್ತ್ರಿಗಳು ಎಷ್ಟೆಷ್ಟು ಒಳ್ಳೊಳ್ಳೆ ಹಳ್ಳಿ ಹಾಡುಗಳನ್ನು ಕೊಟ್ಟಿದ್ದಾರೆ, ಹಳ್ಳಿ ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅದನ್ನು ಗಮನಿಸ್ತಾ ಹೋಗಬೇಕು. ಆಮೇಲೆ ಗೀತಪ್ರಿಯ ಅವರು ರೇಂಜು, ನಾನು ಹೇಳೋದು ಗೀತಪ್ರಿಯ ಅವರು ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆ ಬೆಳು ಹೊಲದ ಮಡಿಲಲ್ಲಿ ಬೆವರಹ ನೀ ಬಿದ್ದಾಗ ಅದು ಬರೀತಾರೆ, ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಅಂತ ಬರೀತಾರೆ, ಬಂಗಾರದ ಬಳೆ ತೊಟ್ಟು ಅಂತ ಬರೀತಾರೆ, ನಿಂತಲ್ಲೂ ಅವನೇ ಕಾಣ್ತಾನಲ್ಲಿ ಅಂತ ಬರೀತಾರೆ. ಒಬ್ಬೊಬ್ಬರು ರೇಂಜ್ ಹೆಂಗಿದೆ ಅಂದರೆ ನಮ್ಮಲ್ಲಿ ಹಾಗೆ ನೋಡೋಕೆ ಹೋದರೆ ಆರ್ ನಾಗೇಂದ್ರ ರಾಯರು ಬರೆದ ಸಾಹಿತ್ಯಕ್ಕೂ, ಯಾಕಂದ್ರೆ ಅವ್ರು ಸಾಹಿತಿನೂ ಆಗಿದ್ದರು, ಆರ್ ನಾಗೇಂದ್ರ ರಾಯ್ ಇರಲಿ ಪಾ ಗುಂಡೂರಾವ್ ಇರಲಿ, ಆವತ್ತಿನ ಕಾಲದಿಂದ ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇದೆ, ಇಲ್ಲ ಅಂತಲ್ಲ. ಹಳ್ಳಿ ಹಾಡುಗಳನ್ನು ಅಥವಾ ತುಂಬ ಆಡು ಭಾಷೆಯನ್ನು ಇವತ್ತಿನವರೇ ಕೊಟ್ಟರು ಅನ್ನೋದು ಸುಳ್ಳು, ಯಾಕಂದರೆ ಅವತ್ತಿನ ಕಾಲದಿಂದ ಅದು ನಡೀತಾನೆ ಇದೆ. ಅದೇ ವೀರ ಸಂಕಲ್ಪದಲ್ಲಿ ನಿಮಗೆ ವೀರ ಸಂಕಲ್ಪದಲ್ಲಿ ಸಿಟ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ, ಅದು ಯಾವ ಆಡು ಭಾಷೆನೇ ಅದು. ಆಮೇಲೆ ಪದಗಳ ಕುಣಿತವನ್ನು ಕೊಟ್ಟರಲ್ಲ ರತ್ನಮಂಜರಿಯಲ್ಲಿ, ಗಿಲ್ 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 ಗಿಲ್ಲಕ್ಕ ಕಾಲುಗೆಜ್ಜೆ ಝಣ್ಣಕ್ಕ ಕೈಯ ಬಳೆ ಢಣ್ಣಕ್ಕ ರಂಗ ಎದ್ದಿತ್ತು, ಯಾರು ಕೊಟ್ಬಿಡ್ಲಿ ನೋಡೋಣ. ಚಿಲಿಪಿಲಿ ಗುಟ್ಟುವ ಹಕ್ಕಿಯ ಕಂಠದಿ ಇಂಪನು ಇಟ್ಟವರು ಯಾರ ಪಾತಾಳ ಮೋಹಿನಿಯನ್ನು ಹುಣಸೂರು ಬರೆದ್ರು. ಅಯ್ಯರು ಅಷ್ಟೇ, ಎಂತ ಅಯ್ಯರ್ ಆಲ್ವೇಸ್ ಹೈಯರ್ ನಾನು ಕೇಳಿದರೆ ಎಲ್ಲದರಲ್ಲೂ ಮನುಷ್ಯ ಅವರು ಅವರೊಬ್ಬರು. ಜೈಗೋಪಾಲ್ ಪೊಯೆಟಿಕ್ಸ್ ಕೊಟ್ಟರು, ಜೈಗೋಪಾಲು ಕೊಟ್ಟರು ಒಳ್ಳೊಳ್ಳೆ ಪದಗಳನ್ನ. ಅಯ್ಯರ್ ಜಿ ಕೆ ವೆಂಕಟೇಶ್ ಕಾಂಬಿನೇಷನ್ನು ದಶಾವತಾರದಲ್ಲಿ, ವೈದೇಹಿ ಏನಾದರೂ ನಿಮಗೆ ಅಲ್ಲಿ ಮ್ಯೂಸಿಕ್ ಇದೆ ಅಂತ ಅನ್ಸೋದೇ ಇಲ್ಲ, ಅನ್ಸೋದೇ ಇಲ್ಲ, ಬರೀ ನಾವು ಗೀತೆನ ಕೇಳಿಸ್ಕೋತಾ ಇದ್ದೀವಿ ಅಂತ ಅನಿಸುತ್ತೆ. ಆದರೆ ಏನಾಗುತ್ತೆ, ಒಬ್ಬ ಕವಿಗೆ ಅಥವಾ ಒಬ್ಬ ಸಾಹಿತಿಗೆ ಅಥವಾ ಯಾರೇ ಸಂಗೀತ ನಿರ್ದೇಶಕನೇ ಇರ್ಬೋದು, ನಿರ್ಮಾಪಕನೇ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಅಷ್ಟೇ, ಒಂದು ಕೆಲವು ಸತಿ ಫ್ರೀಕ್ವೆನ್ಸಿ ಸಿಗಲ್ಲ, ನಿರ್ದೇಶಕರು ಫ್ರೀ ಕೊಡಲ್ಲ, ಇಷ್ಟೇ ಸಾಕು ಇಷ್ಟರಲ್ಲೇ ಮಾಡುವಂತ, ಇನ್ನು ಕೆಲವರು ಫ್ರೀಡಮ್ ಬಿಟ್ಬಿಡ್ತಾರೆ. ಹಾಗಿರುವಾಗ ಕೆಲವು ಸತಿ ಒಳ್ಳೊಳ್ಳೆ ಕವಿತೆಗಳು ಹುಟ್ಟುತ್ತವೆ, ಕೆಲವು ಕವಿತೆಗಳು ಏನಾಗುತ್ತೆ, ಸಂಗೀತ ಮಾತ್ರ ಚೆನ್ನಾಗಿರುತ್ತೆ. ಈಗ ಏನೋ ನಂಜುಂಡ ನಕ್ಕಾಗ ಅಂತ ಸಿನಿಮಾ, ನಂಜುಂಡ ನಕ್ಕಾಗ ಹಾಡುಗಳು ಇವತ್ತು ರಾಮ್ ಗೋಪಾಲ್ ಶ್ರೀಲಲಿತ ಅದಾಗ್ಬೋದು. ಇದರಲ್ಲಿ ದೇವರೇ ದಿಕ್ಕೂಲಿ ಎಂತೆಂಥ ಕಂಪೋಸಿಷನ್ ವಿಜಯ್ ಭಾಸ್ಕರ್ ಮಾಡಿದ್ದು, ಎಷ್ಟೊಳ್ಳೆ ಕಂಪೋಸಿಷನ್ ಮಾಡಿದ್ರು ಬಟ್ ಸಿನಿಮಾ ಗೆಲ್ಲಿಲ್ಲ.
ಹಾಗಾಗಿ ಅದು ಕೂಡ ಒಂದು ಹೊಡತಾನೆ ಅನಿಸುತ್ತೆ. ವೆರೈಟಿ ಅಥವಾ ಪದಗಳು ಚೇಂಜ್ ಆಗೋದು ಆಗ್ತಾ ಇದೆ. ಅದನ್ನು ಸಿನಿಮಾ ಕ್ವಾಲಿಟಿಗೂ ಅಥವಾ ಸಿನಿಮಾ ಗಳಿಕೆಗೂ ಅದರ ಸಂಗೀತಕ್ಕೂ ನೇರ ಸಂಬಂಧನ ಹೇಳೋಕ್ಕಾಗಲ್ಲ. ಎಷ್ಟೋ ಸಾರಿ ಒಳ್ಳೆ ಸಂಗೀತ ಇದ್ದೂ ಅದು ಕ್ಲಿಕ್ ಆಗಿರಲ್ಲ. ಕ್ಲಿಕ್ ಆಗಿರಲ್ಲ. ನೀವು ಆರ್ ರತ್ನ ಅವರ ಹೆಸರು ಕೇಳಿದಿರಲ್ಲ, ಆರ್ ರತ್ನ ಅವರು ಎಷ್ಟು ಚಿತ್ರಗಳಿಗೆ ಸಂಗೀತ ಕೊಟ್ಟಿದ್ದಾರೆ, ಸ್ವಲ್ಪ ಲೋ ಬಜೆಟ್ ಸಿನಿಮಾಗಳಿಗೆ ಕೊಟ್ಟಿರೋದವರು. ಹಾಗಾಗಿ ಆ ಸಿನಿಮಾಗಳು ಗೆಲ್ಲದೇ ಇರ್ಬೋದು, ಆದರೆ ಹಾಡು ಗೆದ್ದಿರುತ್ತೆ. ಹಾಗೆ ನಿಮ್ಮ ಮಾತು ಹೇಳೋದಾದರೆ ಕಾಣದ ಕೈನಲ್ಲಿ ಒಂದು ಒಳ್ಳೆ ಅದ್ಭುತವಾದ ಮ್ಯೂಸಿಕ್ ಕೊಡ್ತಾರೆ, ಹಸಿರನ್ನು ಗರಿಯಲ್ಲಿ ತುಂಬಿದೆ, ಎಷ್ಟು ಚೆನ್ನಾಗಿದೆ ಕೇಳೋಕೆ. ಅಯ್ಯೋ ಹಾಡು ಚೆನ್ನಾಗಿದೆ, ಯಾವ ಸಿನಿಮಾ? ಗೂಗಲಲ್ಲಿ ಹುಡುಕ್ಬೇಕು. ಕಾಣಲ್ಲ ಫಿಲಿಮು, ಯಾಕಂದ್ರೆ ಫಿಲಿಮ್ ಹೆಸರು ಕಾಣದ ಕೈ. ಕಾಣದ ಕೈ, ಹಂಗಾಗಿ ಕೈ ಇಟ್ಕೊಂಡು ಹುಡುಕ್ಬೇಕು. ಹಂಗಾಗಿ ಇದು ದುರಂತ, ಎಂತೆಂಥ ಒಳ್ಳೆ ಹಾಡುಗಳು ಬಂದಿದೆ, ಸಿನಿಮಾ ಹಿಟ್ ಆಗಿರಲ್ಲ. ಅಂದರೆ ಒಳ್ಳೆ ಹಾಡು ಒಳ್ಳೆ ಸಿನಿಮಾಗೆ ದಕ್ಕೋದು ಒಂದು ಯೋಗ. ಯೋಗ ಯೋಗ. ಎಲ್ಲ ಸಿನಿಮಾನೂ ಪ್ರೇಮಲೋಕ ಆಗಲ್ಲ, ಅಥವಾ ಎಲ್ಲ ಸಿನಿಮಾನೂ ಬಂಧನ ಆಗಲ್ಲ, ಅಥವಾ ಎಲ್ಲ ಸಿನಿಮಾನೂ ಹಂಗೆ ಬರಲ್ಲ. ಹಾಗಾಗಿ ಒಳ್ಳೊಳ್ಳೆ ಹಾಡುಗಳಿರೋ ಸಿನಿಮಾಗಳು ಸೋತಿದೆ, ಒಳ್ಳೆ ಸಿನಿಮಾಗಳು ಹಾಡುಗಳು ಚೆನ್ನಾಗಿಲ್ದಿರ ಅಧ್ವಾನ ಅದು ಎಲ್ಲವೂ ಗೆದ್ದಿರೋದು ಸೋತಿರೋದು ಇದೆ. ಇರಬೇಕು ಒಳ್ಳೊಳ್ಳೆ ಹಾಡುಗಳು ಇರಬೇಕು, ಬಟ್ ಕೆಲವು ಸರಿ ಎರಡೆರಡೇ ಹಾಡುಗಳಿರೋದು ಹಿಟ್ ಆಗಿಬಿಟ್ಟಿದೆ, ಎರಡೋ ಮೂರೋ ಹಾಡುಗಳಿರೋದು ಹಿಟ್ ಆಗಿದೆ. ಪ್ರಯೋಗಗಳಂತೂ ಸಂಗೀತ ನಿರ್ದೇಶಕರಿಂದ ಆಗಿದೆ, ಒಂದೊಂದೇ ರಾಗಗಳನ್ನಿಟ್ಕೊಂಡು. ಆ ದಿಶೆಯಲ್ಲಿ ಎಲ್ಲ ನಿರ್ದೇಶಕರಿಗೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ.